ओम नारायणाय परिपूर्ण गुणार्णवाय विश्वोदय स्थितलयोन्यति प्रदाय ज्ञान प्रदाय विदुधा सुरसौख्य दुःख सत्कारणाय वितताय नमो नमस्ते। यो विप्रलम्ब विपरीतमति प्रभूतवादान्यरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। ಮಧ್ಯದಲ್ಲಿ ಒಂದು ಶ್ಲೋಕ ನಾವು ನೋಡುದು ಬಾಕಿ ಇತ್ತು, 149ನೇ ಶ್ಲೋಕ ಇರಬೇಕು. ಹೌದು, ತಂ ದ್ವಷ್ಟ ಸಹಸ್ರ ಗೃಹೇ ಸಹಸ್ರ ಗೃಹೇಶು ದೃಷ್ಟ್ವಾ ತಾವತ್ ಸ್ವರೂಪೈರ್ವಿಹರಂತಮೇಕಂ ಸುವಿಸ್ಮಿತಃ ಪ್ರಯೌ ತಂ ಪ್ರಣಮ್ಯ ಶಕ್ರ ಪ್ರಸ್ಥಂ ಪ್ರೋಚಿತಶ್ಚಾತ್ರ ಪಾರ್ಥೈಃ. ಹದಿನಾರು ಸಾವಿರದ 108 ಜನರ ಮದುವೆಯಾದ ಬಳಿಕ ಕೃಷ್ಣ ಅವರನ್ನ ಅಷ್ಟು ಪ್ರತ್ಯೇಕವಾದ ಸಂಖ್ಯೆಯ ಅರಮನೆಗಳಲ್ಲಿ ಇರಿಸಿ ಅವರ ಬದುಕಿಗೆ ಬೇಕಾದ ಎಲ್ಲ ಅಗತ್ಯವನ್ನು ಪೂರೈಸಿದ ಅನ್ನೋದನ್ನ ಹೇಳಿ ಅದನ್ನೊಂದ್ಸರ್ತಿ ತಾವು ನೋಡಬೇಕು, ಅದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾರದರು ಅಲ್ಲಿಗೆ ಬರ್ತಾರೆ. ಬಂದಾಗ ಅದು ಬಹಳ ಚೆನ್ನಾಗಿದೆ ಆ ಪ್ರಸಂಗದ ವಿವರ. ಭಾಗವತದಲ್ಲಿ ಅದರ ವಿವರ ಸುಮಾರು 1.5-2 ಅಧ್ಯಾಯಗಳಲ್ಲಿ ಬರುತ್ತಾ, ಕೃಷ್ಣ ಎಲ್ಲರ ಮನೆಯಲ್ಲೂ ತನ್ನ ಎಲ್ಲ ಹೆಂಡಂದಿರ ಮನೆಯಲ್ಲೂ ಪ್ರತ್ಯೇಕವಾದ ರೂಪಗಳಿಂದ ವಿಹರಿಸ್ತಾ ಇದ್ದ. ಒಬ್ಬನೇ ಆಗಿದ್ರೂ ಬಹಳವಾಗಿ ಬಹುಶ್ಯಾಂ ಪ್ರಜಾಯಯಾಯ ಅಂತ ಅವನು ಆರಂಭದ ಸೃಷ್ಟಿಯಲ್ಲಿ ಆಡಿದ ಮಾತನ್ನ ಇಲ್ಲಿ ಮತ್ತೆ ಸಾಕಾರಗೊಳಿಸುವಂತೆ ಅಷ್ಟೂ ಜನರ ಜೊತೆಗೆ ಚೆನ್ನಾಗಿ ಬದುಕನ್ನು ನಡೆಸ್ತಾ ಅವರೆಲ್ಲ ಬದುಕಿನ ಆಶೋತ್ತರಗಳನ್ನ ಅಷ್ಟೇ ಪ್ರೀತಿಯಿಂದ ಒದಗಿಸ್ತಾ ಇದ್ದ. ಇದರಿಂದ ಆ ಎಲ್ಲ ಹೆಣ್ಣು ಮಕ್ಕಳು ಅತ್ಯಂತ ತೃಪ್ತರಾಗಿದ್ರು. ಬಹಳ ಮುಖ್ಯವಾಗಿ ಈ ಅಧ್ಯಾಯಗಳು ಹೇಳುವುದಕ್ಕೆ ಹೊರಟ ಸಂಗತಿ ಏನು ಅಂದ್ರೆ, ಒಬ್ಬ ಗೃಹಸ್ಥನಾಗಿ ನಡೆಸಬೇಕಾದ ಧರ್ಮಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ತೋರಿಸ್ತಾನೆ. ಒಂದು ಮನೆಯಲ್ಲಿ ಪಾಠ ಮಾಡ್ತಿರ್ತಾನೆ, ಒಂದು ಮನೆಯಲ್ಲಿ ಮಕ್ಕಳ ಜೊತೆಗೆ ಇತಿಹಾಸವನ್ನ ಚರ್ಚಿಸ್ತಾ ಇರ್ತಾನೆ, ಮತ್ತೊಂದು ಮನೆಯಲ್ಲಿ ಶಸ್ತ್ರಾಭ್ಯಾಸ, ಮತ್ತೊಂದು ಮನೆಯಲ್ಲಿ ಕುದುರೆ ಸವಾರಿ, ಮತ್ತೊಂದು ಮನೆಯಲ್ಲಿ ಹೆಂಡತಿಗೆ ಏನೋ ಸಹಾಯ ಮಾಡ್ತಾ ಇರ್ತಾನೆ, ಇನ್ನೊಂದರಲ್ಲಿ ಸಂಸ್ಕಾರಗಳು ನಡೀತಾ ಇರ್ತವೆ, ಮತ್ತೊಂದರಲ್ಲಿ ಉಪನಯನದ ಉಪದೇಶ ಮಾಡ್ತಾ ಇರ್ತಾನೆ. ಹೀಗೆ ಒಬ್ಬೊಬ್ರು ಮನೆಯಲ್ಲಿ ಏನೇನೋ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ಕೃಷ್ಣ ಒಬ್ಬ ಯಜಮಾನನಾಗಿ ಎಲ್ಲರಿಗೂ ಕೂಡ ತೃಪ್ತಿ ಬರುವ ಹಾಗೆ ವ್ಯವಹರಿಸ್ತಾ ಇರ್ತಾನೆ. ಇದು ಅವನ ಒಂದು ವೈಶಿಷ್ಟ್ಯ. ಇದನ್ನ ನಾರದರು ಕಣ್ಣಾರೆ ಕಂಡ್ರು. ತಂ ದ್ವಷ್ಟ ಸಹಸ್ರ ಗೃಹೇಶು ದೃಷ್ಟ್ವಾ, 16,000 ಅಲ್ಲಿ ಬಂದವರು ನಿಜವಾಗಿ ನರಕನ ಮನೆಯಲ್ಲಿ 16,100 ಜನ. ಅದು ರಾಮಾಯಣದಲ್ಲಿ ಬಂದ ಅಗ್ನಿಪುತ್ರರ ಸಂಖ್ಯೆಯೂ ಅಷ್ಟೇ. ಅವರೇ ಪ್ರಾರ್ಥನೆ ಮಾಡಿ ಕೃಷ್ಣನ ಬದುಕನ ನಾವು ಭಾಗವಾಗಬೇಕು ಅಂತ ಬೇಡಿಕೊಂಡವರು. ಹಾಗೆ ತಮ್ಮ ಬದುಕಿಗೊಂದು ಅರ್ಥವನ್ನ ಕಂಡುಕೊಳ್ಳುವುದಕ್ಕೋಸ್ಕರವೇ ಆ ಪ್ರಾರ್ಥನೆಯಲ್ಲಿ ಸಫಲರಾದವರು. ಸುವಿಸ್ಮಿತಃ ಪ್ರಯೌ, ಕೃಷ್ಣನಿಗೆ
ದೊಡ್ಡ ನಮಸ್ಕಾರ ಮಾಡಿದ್ರು. ಯಾಕೆಂದ್ರೆ ಕೃಷ್ಣನ ಈ ನಡೆಯಲ್ಲಿ ಎಲ್ಲೂ ಕೂಡ ಒಂದು ಕುಹಕವೋ ಅಥವಾ ಅವರನ್ನ ಮೋಸ ಮಾಡುವ ಯೋಚನೆಯೋ ಏನು ಇರಲಿಲ್ಲ. ಎಲ್ಲರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಇದು ನಾರದರಿಗೆ ಅರ್ಥ ಆಯ್ತು, ನಾನು ಹುಡುಕಿಕೊಂಡು ಬಂದ ಸಂಗತಿ ಲೋಕಕ್ಕೆ ಹೇಳಬೇಕು ಅಂತ. ಆಮೇಲೆ ಇಂದ್ರಪ್ರಸ್ಥಕ್ಕೆ ಹೋದ್ರು. ಇಂದ್ರಪ್ರಸ್ಥದಲ್ಲಿ ಪಾಂಡವರು ಕೂಡ ಈ ಕೃಷ್ಣನ ಬಗ್ಗೆ ವಿಚಾರಿಸುವಾಗ ಇಂತಹ ಲೀಲೆಗಳನ್ನು ಕೇಳಿ ಅವರು ಕೂಡ ನಾರದರಿಗೆ ಗೌರವ ಮಾಡ್ತಾರೆ. ಯಾಕೆಂದ್ರೆ ನೀವು ಇಂತಹ ಸುದ್ದಿಯನ್ನ ನಮಗೆ ತಿಳಿಸಿ ಒಂದು ಧರ್ಮವನ್ನು ಪಾಲನೆ ಮಾಡಬೇಕಾದ ಅವಶ್ಯಕತೆ ಅನ್ನೋದು ಇಲ್ಲದೇ ಇದ್ದಾಗಲೂ ಅದನ್ನು ಯಥಾವತ್ತಾಗಿ ನಡೆಸಿಕೊಡ್ತಾ ಲೋಕಕ್ಕೆ ಮತ್ತು ನಮಗೆ ಅವನ ಮಹತ್ವವನ್ನು ತಿಳಿಸಿಕೊಟ್ಟದ್ದಷ್ಟೇ ಅಲ್ಲ, ಲೋಕಕ್ಕೊಂದು ಒಳ್ಳೆ ಪಾಠವನ್ನು ಕೊಟ್ಟಂತಹ ನಿಮಗೆ ಹೃತ್ಪೂರ್ವಕವಾದ ವಂದನೆಗಳು ಅಂತ ಆ ಕೃತಜ್ಞತೆಗಳನ್ನ ಅರ್ಪಿಸ್ತಾರೆ. ಹೀಗೆ ಪೂಜಿತಶ್ಚಾರ್ತ್ರ ಪಾರ್ಥೈ ಪಾರ್ಥರಿಂದ ಪೂಜೆಗೊಳಗಾದ್ರು. ಇದು ಈಗ ನಾವು ನೋಡ್ಬೇಕಾಗಿದ್ದ ಒಂದು ಬಾಕಿ ಶ್ಲೋಕ. ಮುಂದೆ ಇಡೀ ಕೃಷ್ಣನ ಸಂತತಿ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅವನಿಂದ ಶಿಕ್ಷಣ ಪಡೆಯಿತು. ಮುಂದೆ ಅದು ನಮ್ಗೆ ಗೊತ್ತಿದೆ, ಯುದ್ಧದಲ್ಲಿ ಭಾಗವಹಿಸಿತು ಅಂತ. ಈ ಮಧ್ಯದಲ್ಲಿ ಒಂದು ಪಾಂಡವರ ಕಥೆಯನ್ನು ಹೇಳ್ತಾ ದ್ರೌಪದಿಯ ಜೊತೆಗೆ ವಿವಾಹದ ನಂತರ ಒಂದು ನಾರದರು ಅಲ್ಲಿಗೆ ಬಂದು ಆ ಕಟ್ಟುಪಾಡುಗಳನ್ನ ವಿಧಿಸಿದ್ದು ಸುಂದೋಪಸುಂದರ ಕಥೆಯನ್ನ ಹೇಳಿ ಆ ನಂತರ ಅವರು ವರ್ಷಕ್ಕೆ ಒಬ್ಬರಂತೆ ಜೊತೆಯಲ್ಲಿರುವುದು, ಅಲ್ಲಿ ಏನಾದರೂ ನಿಯಮ ಭಂಗವಾದರೆ ಇನ್ನೊಬ್ಬರ ಏಕಾಂತಕ್ಕೆ ಮತ್ತೊಬ್ಬರು ಪ್ರವೇಶಿಸಿದರೆ ಒಂದು ವರ್ಷದ ತೀರ್ಥಯಾತ್ರೆ ಅನ್ನುವ ನೆಪದಲ್ಲಿ ಒಂದು ಬಾರಿ ಒಂದು ಋತುಜನ ಹಸುವನ್ನ ಎಳೆದೊಯ್ದ ಕಳ್ಳರನ್ನ ನಿಗ್ರಹಿಸುವುದಕ್ಕಾಗಿ ಆತ ಶಸ್ತ್ರಾಗಾರವನ್ನು ಪ್ರವೇಶಿಸುವಾಗ ಇವರ ಏಕಾಂತವನ್ನ ಎದುರಿಸಿದ್ದು. ಆ ಏಕಾಂತಕ್ಕಾಗಿ ಭಂಗಗೊಳಿಸಿದ್ದಕ್ಕಾಗಿ ಅರ್ಜುನ ತೀರ್ಥಯಾತ್ರೆಗೆ ಹೊರಟ. ಎಲ್ಲರೂ ಬೇಡ, ಸೌಹಾರ್ದದಿಂದ ಬೇಡಪ್ಪ, ನಮ್ ನಮ್ಮಲ್ಲಿ ಏನಿದೆಲ್ಲ, ಇಲ್ಲ ಇಲ್ಲ, ನಿಯಮ ಅಂದಮೇಲೆ ಎಲ್ರಿಗೂ ನಿಯಮ. ನಾನು ತಪ್ಪು ಮಾಡಿದ್ದೇನೆ ಅನಿವಾರ್ಯವೇ ಇರಬಹುದು, ಆದ್ರೆ ಅದು ಒಂದು ತಪ್ಪೆ. ಅವನ ಜೀವ ರಕ್ಷಣೆ, ಅವನ ಹಸುವಿನ ರಕ್ಷಣೆ ಅನ್ನೋದು ಮುಖ್ಯ ಆಗಿತ್ತು ಅನ್ನೋ ಕಾರಣಕ್ಕಾಗಿ ನೀವು ಯಾರು ಅದನ್ನ ಆಗ್ರಹಿಸ್ತಾ ಇಲ್ಲ ಅನ್ನೋದು ನಿಮ್ಮ ದೊಡ್ಡ ಗುಣ. ಆದ್ರೆ ನಾರದರು ಹೇಳಿದ ಮಾತನ್ನು ನಾವು ನಡೆಸಬೇಕಾಗಿದೆ ಅಂತ ಹೇಳಿ ಅರ್ಜುನ ತನ್ನ ಒಪ್ಪಂದವನ್ನ ಎಲ್ಲರಿಗೆ ನೆನಪಿಸಿ ತೀರ್ಥಯಾತ್ರೆಗೆ ಹೊರಡುತ್ತಾನೆ. ಅಲ್ಲಿ ಗಂಗೆಯ ಸ್ನಾನ ಮಾಡ್ತಾ ಇರಬೇಕಾದ್ರೆ ನಾಗಕನ್ಯೆಯೊಬ್ಬಳು ಆತನನ್ನ ಅಪಹರಿಸ್ತಾಳೆ. ಇವನು ನಾಗಲೋಕದಲ್ಲಿ ತುಂಬಾ ಗೌರವಪೂರ್ವಕವಾಗಿ ಅವರಿಗೆ ಅಂದ್ರೆ ಅಲ್ಲಿ ಅಪಹರಿಸಿದ್ದೊಂದು ಬಿಟ್ರೆ ಉಳಿದಂತೆ ಎಲ್ಲರೂ ತುಂಬಾ ಗೌರವಪೂರ್ವಕವಾಗಿ ಅವನ ಜೊತೆಗೆ ನಡ್ಕೊಳ್ತಾರೆ. ಇದರಿಂದ ಅವನಿಗೆ ಸಂತೋಷ ಆಗುತ್ತೆ. ಅಲ್ಲಿ ಭಾರತದಲ್ಲಿ ಅವರ ಏಕಾಂತವನ್ನ ಸಮರ್ಥಿಸುವ ಮಾತು ಬಹಳ ಚೆನ್ನಾಗಿದೆ. ಅಲ್ಲಿ ಅವ್ರು ಬಂದಾಗ ಅಣ್ಣನ ಮನೆಗೆ ಬಂದ್ರೆ, ಅಣ್ಣ ಇದ್ದಾಗ ಬಂದ್ರೆ ಅದು ದೋಷ ಆಗುದಿಲ್ಲ. ಯಾಕೆಂದ್ರೆ ತಂದೆ ತಾಯಿಗಳು ಇರುವ ಕೋಣೆಗೆ ಮಕ್ಕಳು ಬರಬಹುದು. ಅದರಿಂದಾಗಿ ನಿನ್ನ ಉದ್ದೇಶ ಏನು, ಕೆಟ್ಟ ಕುತೂಹಲ ಆಗಿರ್ಲಿಲ್ಲ, ಅದರಿಂದಾಗಿ ಅದು ದೋಷ ಅಲ್ಲ ಅಂತೆಲ್ಲ ಸಮರ್ಥಿಸ್ತಾನೆ ಯುಧಿಷ್ಠಿರ. ಬಹಳ ಚೆನ್ನಾಗಿದೆ ಆ ಸಂವಾದ. ಆದ್ರೆ ಅವನು ಹೇಳ್ತಾನೆ, ಅದು ನೀವು ಸರಿ, ದೊಡ್ಡವರು ಜ್ಯೇಷ್ಠ ಭ್ರಾತ ಪಿತೃ ಸಮಹ, ಆದ್ರೆ ನಿಯಮ ನಮ್ಮಲ್ಲಿ ಯಾರೇ ಇನ್ನೊಬ್ಬರ ಏಕಾಂತವನ್ನ ಭಂಗಗೊಳಿಸಿದ್ರು ಅದನ್ನು ಮೊದಲು ಮಾತಾಡುವಾಗ ಇವ್ರ ಅವ್ರ ಹತ್ರ ಹೋಗ್ಬೋದು, ಅವ್ರ ಇವ್ರ ಹತ್ರ ಹೋಗ್ಬೋದು ಅಂತ ನಿಯಮ ಮಾಡಿಲ್ಲ. ನಮ್ಮ ನಿಯಮ ಇದ್ದದ್ದು ಈ ನಿಯಮವನ್ನ ಭಗ್ನಗೊಳಿಸಿದವರು ಯಾತ್ರೆಗೆ ಹೊರಡಬೇಕು ಅಂತ, ಆದ್ರೆ ನಾನು ಹೊರಡುತ್ತೇನೆ ಅಂತ ಹೀಗೆ ಹೇಳಿ ಹೊರಟ ನಂತರ ಇಲ್ಲಿ ಅಪಹೃತನಾಗಿ ನಾಗಲೋಕಕ್ಕೆ ಬಂದಿದ್ದಾರೆ. ನಾಗಲೋಕದಲ್ಲಿ
ಉಲೂಪಿಯ ತಂದೆ ಅವನೊಬ್ಬ ಶ್ರೇಷ್ಠ ನಾಗವೀರ. ಉಲೂಪಿ ಬೇಡಿಕೊಳ್ತಾಳೆ, ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳಿ ಒಂದು ತನ್ನ ಬೇಡಿಕೆಯನ್ನು ಇಡ್ತಾಳೆ. ಉಲೂಪಿಯ ಗಂಡ ಒಬ್ಬನ ಅವನು ಒಬ್ಬ ಬಹಳ ಮುಖ್ಯವಾದ ಒಬ್ಬ ನಾಗ. ಅವನು ಗರುಡನಿಂದ ಅಪಹರಿಸಲ್ಪಟ್ಟು ಅವನನ್ನು ತಿಂದು ಬಿಟ್ಟಿರ್ತಾನೆ ಗರುಡ. ಇದರಿಂದಾಗಿ ನಮ್ಮ ಸಂತತಿ ಮುಂದುವರೆದಿಲ್ಲ, ನಾನು ಮಗಳ ಪರವಾಗಿ ಕೇಳ್ಕೊಳ್ತೇನೆ ಅಂತ ಆ ತಂದೆಯೇ, ಯಾರೊಬ್ಬ ತಂದೆ ಹೀಗೆ ಬಂದು ಕೇಳ್ಕೊಳ್ತಾನೆ ಅಂದ್ರೆ ಅವರ ಪರಿಸ್ಥಿತಿ ಹೇಗಿರಬೇಕು ಅಂತ ನೀನು ಊಹಿಸ್ಬೇಕು. ನಮ್ಗೆ ಸಂತತಿ ಬಹಳ ಮುಖ್ಯ ಆಗುತ್ತೆ, ಅದಕ್ಕಾಗಿ ನಿನ್ನಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ನಾವು ಸಂತತಿಯನ್ನ ಪಡೆದ್ರೆ ಆವಾಗ ನಮ್ಮ ಈಗಿನ ಇರುವ ಪರಿಸ್ಥಿತಿಯನ್ನು ಪರಿಹಾರ ಮಾಡ್ಕೊಳ್ಬಹುದು, ಮತ್ತು ಅದು ಯೋಗ್ಯರಿಂದ ಮಕ್ಕಳನ್ನ ಪಡೆಯುವುದು ಅನ್ನುವುದು ನಮ್ಗೆ ಅದು ಭಗವಂತನ ಬಹಳ ನಂಟುಳ್ಳವರು, ಭಗವಂತನ ಪ್ರಜ್ಞೆ ಉಳ್ಳವರು, ಲೋಕದ ಹಿತಕ್ಕಾಗಿ ಧಾವಿಸಿ ಬಂದವರು, ಮತ್ತು ಈ ವ್ರತ ನಿಷ್ಠೆಗಳಲ್ಲಿ ಅನುಷ್ಠಾನಗಳಲ್ಲಿ ಬಹಳ ರತರು. ಇಂಥರಿಂದ ನಾನು ಸಂತತಿಯನ್ನು ನನ್ನ ಮಗಳಿಗಾಗಿ ಪಡೆಯಬೇಕು ಅಂತ ಬಂದಿದ್ದೇನೆ. ಇದರಲ್ಲಿ ನೀವು ನಮ್ಮ ಜೊತೆಗೆ ಇಲ್ಲಿ ಇಷ್ಟು ವರ್ಷ ಅಂದ್ರೆ ಇಷ್ಟು ಕಾಲ ಜೊತೆಗಿದ್ದು ಆ ಸಂತತಿಯನ್ನ ಪಡೆದು ನಮಗೆ ಒದಗಿಸಿ ಕೊಡಬೇಕು ಅಂತ ತಂದೆ ಮಗಳ ಬಯಕೆಗಾಗಿ ಕೇಳಿಕೊಳ್ತಾನೆ. ನಿಜವಾಗಿ ಅರ್ಜುನನ ಉಲೂಪಿ ಅರ್ಜುನನ ಹೆಂಡತಿ ಅಲ್ಲ, ಆದ್ರೆ ಈಗ ಈ ಒಪ್ಪಂದದಂತೆ ಹೆಂಡತಿಯ ಸ್ಥಾನದಲ್ಲಿ ಇದ್ದು ಅದಕ್ಕೋಸ್ಕರ ನಾನು ಒಂದು ವರ್ಷ ಪೂರ್ತಿ ವ್ರತಾನುಷ್ಠಾನದಲ್ಲಿ ತೊಡಗಿದ್ದೇನೆ. ನನ್ನ ಮಗಳಿಗಾಗಿ ನೀವು ಇದನ್ನು ನಡೆಸಿಕೊಡಬೇಕು ಅಂತ ತುಂಬಾ ಶ್ರದ್ಧೆಯಿಂದ ಯಾವುದೇ ಒಂದು ಕುಹಕ ಇಲ್ಲದೆ ಕೇಳಿಕೊಳ್ತಾನೆ. ಅದಕ್ಕೆ ಕೊನೆಗೆ ಅರ್ಜುನ ಒಪ್ಪಿಕೊಳ್ತಾನೆ. ಪುನಃ ಪುನರ್ಯಾಚ್ಯಮಾನ ಸಪಾರ್ಥ ಪುತ್ರಾರ್ಥಮಸ್ಯ ಭುಜಗೇನ ತಸ್ಯಾಂ ಉತ್ಪಾದಯಾಮಾಸ ಸುತಂ ಕುಜಾಂಶಂ ನಾಮ್ನೇರಾವಂತಂ ವರುಣಾವೇಶಯುಕ್ತಂ. ಅರ್ಜುನ ಮೊದಲು ಒಪ್ಪಿಕೊಳ್ಳುವುದಿಲ್ಲ, ಪುನಃ ಪುನಃ ಯಾಚ್ಯಮಾನ ಮತ್ತೆ ಮತ್ತೆ ಅವಳುದಂ ಅಂದ್ರೆ ಈ ಸ್ಥಿತಿಯನ್ನ ಒಂದು ಹೆಣ್ಣಿಗೆ ಬಂದ ಪರಿಸ್ಥಿತಿಯನ್ನ ನೀನು ಅರ್ಥ ಮಾಡಿಕೊಳ್ತೀ ಅಂತ ಭಾವನೆಯಿಂದ ಈ ಎಲ್ಲ ನಮ್ಮ ಪ್ರತಿಷ್ಠೆಗಳನ್ನು ನಮ್ಮ ಒಳಗೆ ಕಾಡುವ ಕೆಲವು ವೇದನೆಗಳನ್ನು ಬದಿಗಿಟ್ಟು ನಿನ್ನ ಹತ್ರ ಕೇಳ್ತಾ ಇದ್ದೇವೆ. ಸಂತತಿಗೆ ಅವಶ್ಯವಿರುವ ಸಂಗತಿಯನ್ನ ಕೇಳಿದ್ದನ್ನು ನೀನು ನಿರಾಕರಿಸುವ ಹಾಗಿಲ್ಲ ಅಂತ ಬಗೆ ಬಗೆಯಿಂದ ಆತನನ್ನು ಬೇಡಿಕೊಳ್ತಾರೆ. ಕೊನೆಗೆ ಆಯಿತು ಅಂತ ಅರ್ಜುನ ಒಪ್ಪಿಕೊಂಡು ಆಕೆಯಲ್ಲಿ ಮಂಗಳಾಂಶಯುಕ್ತನಾದ ಪೂಜಾಂಶಂ ಮಂಗಳ ಗ್ರಹ ಅಧಿದೇವತೆಯಾದಂತಹ ಆ ದೇವತೆಯ ಅಂಶದಿಂದ ಇರಾವಾನ್ ಅನ್ನುವ ಹೆಸರಿನಿಂದ ಹುಟ್ಟುತ್ತಾನೆ. ಅದರಲ್ಲೊಂದು ಇನ್ನೊಂದು ವಿಶೇಷ ಏನು ಅಂದ್ರೆ ವರುಣನ ಅಂಶವೂ ಕೂಡ ಅವನಲ್ಲಿ ಸೇರಿರುತ್ತೆ. ಅದರಿಂದಾಗಿ ದೇವತೆಗಳ ಒಂದು ಪರಂಪರೆ ಮತ್ತೆ ಪಾಂಡವರಲ್ಲಿ ಮುಂದುವರಿಯುವ ಲಕ್ಷಣವಾಗಿ ಇರಾವಂತ ಹುಟ್ಟಿ ಬರ್ತಾನೆ. ಇದರ ನಂತರ ಮತ್ತೊಂದು ಅಂದ್ರೆ ಈ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಒಂದು ಸುಂದರವಾದ ವಿವರಣೆಯನ್ನ ಆಚಾರ್ಯರ ಮುಂದೆ ನೀಡುವಂಥದ್ದು ಇದು ಬಹಳ ಪ್ರಸಿದ್ಧ. ಗುಣ ಪಿತುರ್ ಮಾತೃ ಜಾತಿ ಸುತಾನಂ ಯಸ್ಮಾತ್ ಸತಾಂ ಪ್ರಾಯಶಸ್ತೇನ ನಾಗ ಬಲೀ ಚ ಪಾರ್ಥ ಪ್ರಥಮೋದ್ಭವ ಭವತ್ವಾತ್ ಮಾಯಾವಿದ ಸ್ತ್ರೀ ಸುಧಾರ್ಮಿಕಶ್ಚ. ಸಾಮಾನ್ಯವಾಗಿ ಇದರ ಬಗ್ಗೆ ಯಾರು ಅಷ್ಟು ಗಮನ ಹರಿಸುವುದಿಲ್ಲ, ಸುಮ್ಮನೆ ಮಕ್ಕಳು ಹುಟ್ಟಿದ್ರು ಹೊರಟೋಗ್ತಾರೆ. ಆದ್ರೆ ಇಲ್ಲಿ ಆಚಾರ್ಯರು ಅದರದ್ದು ಒಂದು ಮಹತ್ವ ಹೇಳ್ತಾರೆ. ಗುಣಾಹ ಪಿತುಃ ಮಾತುರ್ ಜಾತಿ ಮಾತೃ
ತಾಯಿಯ ಕಡೆಯಿಂದ ಜಾತಿಯ ಜಾತಿ ಅಂತಂದ್ರೆ ಅವರನ್ನು ಮುಂದೆ ಲೋಕದಲ್ಲಿ ಗುರುತಿಸುವ ರೀತಿ ಅಂತ. ಈ ನಾವು ಇವತ್ತು ಹೇಳುವ ಜಾತಿ ಅನ್ನೋದು ಅದು ಕೇವಲ ಹೊರಗಿನ ಸಂಪ್ರದಾಯ ಅಥವಾ ಇನ್ನೇನೋ ಇಟ್ಕೊಂಡು ಹೇಳಿರುತ್ತೆ. ಇದರಲ್ಲಿ ಅವರ ಪರಂಪರೆಯಿಂದ ಬಂದ ನೆತ್ತರಿನ ಗುಣ ಅದು ತಾಯಿಯದ್ದಾಗಿರುತ್ತೆ. ಅಂದ್ರೆ ವಂಶವದ ಹೆಸರು ಹೇಳುವುದು ತಾಯಿಯಿಂದ ಬಂದಿರುತ್ತೆ, ಆದ್ರೆ ಸ್ವಭಾವ ಒಳಗಿನಿಂದ ಇರುವ ಆ ತಾಕತ್ತು ಇಂಟೆನ್ಷನು ತಪಸ್ಸಿನ ಗುಣ ಇತ್ಯಾದಿಗಳೆಲ್ಲವೂ ಕೂಡ ಪಿತುರ್ಗುಣಾಹ ಗುಣಾಹ ಪಿತುಹು. ಇದು ಭಾರತದಲ್ಲೂ ಬರುತ್ತೆ. ತಂದೆಯ ಗುಣಗಳು ಬಂದು ತಾಯಿಯ ವಂಶದ ಹೆಸರು ಉಳಿದು ಯಸ್ಮಾತ್ ಸತಾಂ ಪ್ರಾಯಶಸ್ತೇನ ನಾಗ, ಅದರಿಂದಾಗಿ ಇರಾವನ್ ನಾಗಜಾತಿಯವನಾಗಿ ಉಳಿದ. ಅರ್ಜುನನ ಮೊದಲ ಮಗನಾದ್ರಿಂದಾಗಿ, ಯಾಕೆಂದ್ರೆ ಅವನಿನ್ನೂ ದ್ರೌಪದಿಯಲ್ಲಿಯೂ ಮಕ್ಕಳನ್ನು ಪಡೆದಿಲ್ಲ, ಈ ಉಳಿದ ಮಕ್ಕಳ ಉಲ್ಲೇಖವು ಇನ್ನೂ ಆಗಿಲ್ಲ. ಮೊದಲ ಮಗ ಅಂತ ಭಾರತವು ಹೇಳುತ್ತೆ. ಅದರಿಂದಾಗಿ ಅವನ ವಿಶಿಷ್ಟವಾದಂತಹ ಒಂದು ಸಾಮರ್ಥ್ಯವನ್ನ ಮಗನಾಗಿ ಮೊದಲನೆಯನಾಗಿ ಹುಟ್ಟಿದ್ರಿಂದ ಹೇಗೆ ಭೀಮನಿಗೆ ಘಟೋತ್ಕಚ ಅಂತ ಹುಟ್ಟಿದ್ನು, ಹಾಗೆ ಉಲೂಪಿಯಲ್ಲಿ ಇರಾವನ್ ಮೊದಲ ಮಗನಾಗಿ ಹುಟ್ಟಿದ. ಅವನು ಮಾಯಾವಿದಃ ಮತ್ತು ಅಸ್ತ್ರೀ, ಮಾಯಾವಿತ್ ಅಸ್ತ್ರೀಚ. ಅಸ್ತ್ರೀ ಅಂತಂದ್ರೆ ಅಸ್ತ್ರವನ್ನ ಚೆನ್ನಾಗಿ ಬಲ್ಲವನಾಗಿದ್ದ. ಮಾಯಾವಿದ್ಯೆಗಳನ್ನು ಬಲ್ಲವನಷ್ಟೇ ಅಲ್ಲದೆ ಅಸ್ತ್ರವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಮತ್ತು ಸುಧಾರ್ಮಿಕಶ್ಚ. ಕೆಲವೊಮ್ಮೆ ಮಾಯಾವಿದ್ಯೆಗಳನ್ನು ಕಲಿತ ಮೇಲೆ ಒಂದು ರೀತಿ ದುರ್ಬುದ್ಧಿ, ಬೇರೆಯವರನ್ನು ನಿಗ್ರಹಿಸಿ ತಾನೊಬ್ಬನೇ ಬೆಳಿಬೇಕು ಅನ್ನುವ ಒಂದು ಇಂಟೆನ್ಷನ್ ಬೆಳೆಯುತ್ತೆ. ಆದರೆ ಈ ಇರಾವಂತನಲ್ಲಿ ಅಂತಹ ಒಂದು ದುರ್ಬುದ್ಧಿ ಯಾವತ್ತೂ ಬರಲಿಲ್ಲ. ತುಂಬ ಎಚ್ಚರಿಕೆಯಿಂದ ತನ್ನ ತಂದೆಯ ಗುಣಗಳ ಸಹಜವಾದ ಭಾವವನ್ನ ತನ್ನ ಜೀವನದುದ್ದಕ್ಕೂ ನಡೆಸಿಕೊಂಡು ಬಂದ. ತಥೋ ಯಯಾವರ್ಜುನಸ್ತೀರ್ಥಯಾತ್ರ ರಮೇಣ ಪಾಂಡ್ಯಾಸ್ತನ ಯೋಸ್ಯ ಮಾತ್ರ ಸಹ ತ್ಯಕ್ತೋ ಭುಜಗೈರ್ದೇವಲೋಕೆ ಸಂಪೂಜಿತೋ ನ್ಯವಸದ್ದೈವತೈಶ್ಚ. ಆ ತೀರ್ಥಾತ್ರೇನ ಹಾಗೆ ಕ್ರಮವಾಗಿ ಮುಂದುವರಿಸ್ತಾ ಬರಬೇಕಾದ್ರೆ ಪಾಂಡ್ಯ ದೇಶದ ರಾಜನಲ್ಲಿಗೆ ತೆರಳಿದ. ಅರ್ಜುನನ ಮಗನಾಗಿರುವ ಇರಾವನ್ ತಾಯಿಯ ಜೊತೆಗೆ ದೇವಲೋಕದಲ್ಲಿ ಕೊನೆಗೆ ಅವನನ್ನು ಬಿಟ್ಟು ಬರ್ತಾರೆ. ಅಲ್ಲಿ ದೇವತೆಗಳಿಂದಲೂ ಕೂಡ ಅರ್ಜುನ ಪೂಜಿತನಾದ. ಪಾಂಡ್ಯ ದೇಶಕ್ಕೆ ಹೋಗಿ ಅವರೇ ಕಳಿಸಿಕೊಡ್ತಾರೆ. ಅಲ್ಲಿಂದ ಮುಂದೆ ಇವರೇ ದೇವಲೋಕಕ್ಕೆ ಅರ್ಜುನನನ್ನ ಕಳುಹಿಸಿಕೊಡ್ತಾರೆ ಅನ್ನೋದು ಕೂಡ ಅವರಿಗೆ ಅವರ ಜೊತೆಗಿದ್ದ, ಅಂದ್ರೆ ಆ ಸಂಬಂಧವನ್ನು ಅವರು ನಮ್ಮ ಮಕ್ಕಳಾಯ್ತು ಪಡೆದಾಯ್ತು ಅಂತ ಅಷ್ಟು ಬಿಡ್ಲಿಲ್ಲ. ಮುಂದೆಯೂ ನಿರಂತರ ಸಂಪರ್ಕದಲ್ಲಿದ್ರು ಅಂತ ನಾವು ಮುಂದಿನ ಇನ್ನೂ ಅನೇಕ ಕಥೆಗಳಲ್ಲಿ ನೋಡ್ತೇವೆ. ಅಂದ್ರೆ ಯಾವುದೇ ಒಂದು ಸಂಬಂಧ ಆಗ ತಾತ್ಕಾಲಿಕವಾಗಿ ಅದು ಒಂದು ಘಟನೆಯನ್ನು ಹೇಳುವುದಾಗಿದ್ರು ಸಮಗ್ರ ಒಂದೊಂದು ಪ್ರಸಂಗವೂ ಕೂಡ ಒಂದೊಂದು ರೀತಿಯ ವಿಶೇಷ ಏನೋ ಮಾಹಿತಿಯನ್ನ ಕೊಟ್ಟೇ ಅವರ ಬದುಕು ಸಾಗುತ್ತೆ. ಅದರಿಂದಾಗಿ ದೊಡ್ಡವರ ಬದುಕಿನಲ್ಲಿ ನಮಗೆ ಸಿಗುವ ಅನೇಕ ಅಂಶಗಳು ಜೀವನಕ್ಕೆ ಪಾಠವಾಗಿ ಸಿಗುವಂಥದ್ದು. ವಸ್ತುತಃ ತೀರ್ಥಯಾತ್ರೆ ಅಂತಂದಾಗ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಅನ್ನೋದು ನಿಯಮ.
ಆದರೆ ಉಲೂಪಿಯಲ್ಲಿ ಮಗನನ್ನು ಪಡೆಯುವ ಮೂಲಕ ಬ್ರಹ್ಮಚರ್ಯದ ಪಾಲನೆಯಲ್ಲಿ ಅವನು ಮೀರಿದ ಹಾಗಾಯ್ತಲ್ವಾ, ಆ ನಿಯಮವನ್ನು ಅವನು ಪಾಲಿಸಿಲ್ಲ ಅಂತ ಅವನ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬಂತಲ್ವಾ ಅಂತ ಒಂದು ಮುಂದೆ ಬರುವ ಪ್ರಶ್ನೆ. ಅದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತಾರೆ ಆಚಾರ್ಯರು. ಸತ್ಯಾತ್ಯಯನೈವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ್ ಶ್ರೇಷ್ಠಾಪರಾಧಾನ್ ನಾನ್ಯ ದೋಷಸ್ಯ ಲೇಪಸ್ತೇಜೀಯಾಂಸಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಯಾವತ್ತು ನಮ್ಮ ಜೀವನದ ಗತಿಯಲ್ಲಿ ಆಗಬಾರದ ತಪ್ಪು ಏನು, ಯಾವತ್ತೂ ನಡೆಯಬಾರದು ಅನ್ನುವ ತಪ್ಪು ಏನು ಅನ್ನೋದನ್ನು ಹೇಳ್ತಾ, ಒಪ್ಪಂದವನ್ನ ಮೀರಿದ್ದು ಹೌದು, ಆದರೆ ತೇಜಸ್ವಿಯಾದ ಅರ್ಜುನನಿಗೆ ಅದು ಯಾವ ದೋಷವಾಗಲಿಲ್ಲ. ಯಾಕೆಂದ್ರೆ ಉದ್ದೇಶ ಅವರ ಬದುಕಿನ ಎಲ್ಲ ನೋವನ್ನು ಕಳೆಯುವುದಿತ್ತು ಮತ್ತು ಅದರಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಅದರಲ್ಲೂ ಅವನು ತುಂಬಾ ಎತ್ತರದ ವ್ಯಕ್ತಿಯಾದ್ರಿಂದಾಗಿ ಈ ವಿಷಯದಲ್ಲಿ ದೋಷ ಚಿಂತನೆಯನ್ನು ಮಾಡುವುದು ಬೇಕಾಗಿಲ್ಲ. ಯಾಕೆಂದ್ರೆ ಅರ್ಜುನನಂತಹ ಅತ್ಯಂತ ಉತ್ತಮರಾದವರಿಗೆ ತಮಗಿಂತ ಉತ್ತಮರಿಗೆ ಅನ್ಯಾಯ ಮಾಡಿದ್ರೆ ಮಾತ್ರ ಅದು ಮಹಾ ಅಪರಾಧ ಆಗತ್ತೆ ಹೊರತು ಉಳಿದಂತೆ ಬೇರೆ ಸಣ್ಣ ಪುಟ್ಟ ನಿಯಮಗಳು ಭಂಗಗೊಂಡ್ರೂ ಅವರು ಅದರ ಹಿನ್ನೆಲೆಯನ್ನು ಅರಿತೇ, ಯಾಕೆಂದ್ರೆ ಅವರು ಪ್ರಜ್ಞೆ ಇಲ್ಲದೆ ಆ ತಾವೇ ತಮ್ಮ ಗುಂಡಿಯನ್ನು ತೋಡಿಕೊಳ್ಳುವುದಿಲ್ಲ. ಯಾರಿಗೆ ಸಾಧನೆಯಲ್ಲಿ ಭಗವಂತನ ಎಚ್ಚರ ಅನ್ನೋದು ಕಮ್ಮಿ ಇರುತ್ತೋ ಅವರಿಗೆ ಹೆಚ್ಚು ಹೆಚ್ಚು ನಿಯಮಗಳು ಇರ್ತವೆ. ಅಂದ್ರೆ ಭಗವಂತನ ಎಚ್ಚರ ತಪ್ಪಬಾರದು ಅನ್ನುವ ಕಾರಣಕ್ಕಾಗಿ ಏನೇ ಅವರಿಂದ ಘಟನೆಗಳು ನಡೆದಾಗ್ಲೂ ನಿಯಮ ಪಾಲನೆ ಅನ್ನೋದಕ್ಕಿಂತ ಅನ್ಯಾಯ ಅಥವಾ ಅಸಜ್ಜನಿಕೆ ಅನ್ನೋದು ದೋಷವಾಗುತ್ತೆ. ಇಲ್ಲಿ ಅವರ ಅಸಜ್ಜನಿಕೆ ಇರಲಿಲ್ಲ, ಯಾರನ್ನು ಅನ್ಯಾಯ ಮಾಡಬೇಕು, ಯಾರಿಗೂ ಅನ್ಯಾಯ ಮಾಡಬೇಕು ಅನ್ನೋ ಯೋಚನೆ ಇರಲಿಲ್ಲ. ಅದರಿಂದ ಭಗವತ್ ಪ್ರಜ್ಞೆ ಉಳ್ಳವರಲ್ಲಿ ಕೆಲವೊಮ್ಮೆ ನಿಯಮಗಳನ್ನು ಮೀರುವ, ಹೇಗೆ ನಾವು ಟ್ರಾಫಿಕ್ ಸಿಗ್ನಲ್ ನಲ್ಲಿ ಹೋಗುವಾಗ ಆಂಬ್ಯುಲೆನ್ಸ್ ಅಂತ ಅನ್ನೋದು ಆ ನಿಯಮವನ್ನ ಮೀರಿ ಹೋದ್ರೆ ಅದು ಅಲ್ಲಿ ಜೀವ ಉಳಿಸೋದು ಮುಖ್ಯ, ನಿಯಮ ಪಾಲನೆಯೇ ಮುಖ್ಯ ಅಲ್ಲ. ನಿಯಮ ಪಾಲನೆ ಅನ್ನುವುದು ಜೀವ ಉಳಿಸ್ಲಿಕ್ಕೋಸ್ಕರ ಇದೆ, ಆದ್ರೆ ಜೀವ ಉಳಿಸುವುದೇ ಒಂದು ಕ್ರಿಯೆಯಾಗಿ ನಿಯಮ ಪಾಲನೆ ತಪ್ಪಿದಾಗ ಆಗ ಆ ನಿಯಮ ಭಂಗ ಅನ್ನೋದು ದೋಷ ಆಗುವುದಿಲ್ಲ ಅನ್ನೋದು ಹೇಗೆ ನಿಯಮವೋ ಹಾಗೆ ಭಗವತ್ ಪ್ರಜ್ಞೆ ಅನ್ನೋದು ಎಲ್ಲದಕ್ಕೂ ಮೂಲವಾದ ಒಂದು ನಿಯಮ. ಆ ನಿಯಮಕ್ಕೆ ಅನುಗುಣವಾಗಿ ಬದುಕು ನಡೆಸ್ತಾ ಇದ್ದವರು ಅಕಸ್ಮಾತ್ ಕೆಲವೊಂದು ಬಾರಿ, ಅಂದ್ರೆ ಅದು ಸ್ವಾರ್ಥದಿಂದ ಅಲ್ಲ, ಅನಿವಾರ್ಯವಾದ ಯಾವುದೋ ಒಂದು ಅಪೇಕ್ಷೆಯನ್ನ ಈಡೇರಿಸುವ ಕಾರಣದಿಂದ ಮಾಡಿದ ತಪ್ಪಾಗಿದ್ರು ಕೂಡ ಅದು ಕ್ಷಮ್ಯ, ಆದ್ರಿಂದಾಗಿ ಅವನ ಬ್ರಹ್ಮಚರ್ಯ ನಾಶ ಆಗ್ಲಿಲ್ಲ ಅಂತ ಹಾಗಾದ್ರೆ ಎಲ್ಲರಿಗೂ ಹೊಂದುವ ಮಹಾ ಅಪರಾಧ ಯಾವುದು ಅಂದ್ರೆ ಭಗವತ್ ಪ್ರಜ್ಞೆಯಲ್ಲಿ ತಮ್ಮಕ್ಕಿಂತ ಉತ್ತಮರಾದವರಿಗೆ ವಿರೋಧ ವ್ಯಕ್ತಪಡಿಸುವುದು, ಅವರ ಅಪೇಕ್ಷೆಗಳನ್ನ ಈಡೇರಿಸದೆ ವಿರುದ್ಧ ಭಾವದಿಂದ ನಡ್ಕೊಳ್ಳುವುದು, ಇದು ದೋಷವಾಗುತ್ತೆ. ಇದು ಕೇವಲ ಗಂಡಿಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ತನಕ್ಕಿಂತ ಗುಣದಲ್ಲಿ ಉತ್ತಮಳಾದ ಹೆಣ್ಣಿಗೆ ಏನಾದ್ರೂ ದೋಷ ಆದ್ರೆ, ಅಂದ್ರೆ ದೋಷ ಮಾಡಿದ್ರೆ ಆವಾಗ ಅವನ ಯೋಗ್ಯತೆ ಅಥವಾ ಅವನ ಸಾಮರ್ಥ್ಯ ಅವನ ಸಿದ್ಧಿ ಎಲ್ಲವೂ ವ್ಯರ್ಥ ಆಗುತ್ತೆ. ಆದ್ರೆ ಯೋಗ್ಯತೆಯಿಂದ ಹಿರಿಯರಾದ ಗಂಡನ್ನ ಹೆಣ್ಣು ಅಕಸ್ಮಾತ್, ಯೋಗ್ಯತೆ ಅಂದ್ರೆ ನಾನು ಹೇಳ್ತಾ ಇರೋದು ಜ್ಞಾನದಿಂದ ಭಗವತ್ ಪ್ರಜ್ಞೆಯಿಂದ ಉತ್ತಮರಾದವರಿಗೆ ಅಕಸ್ಮಾತ್ ಅವಳು ಯಾವುದೇ ರೀತಿಯಿಂದ ತನ್ನನ್ನ ಒಪ್ಪಿಸಿಕೊಂಡ್ರು ಕೂಡ ಅದು ಉದ್ದೇಶ ಸರಿಯಾಗಿತ್ತು ಅಂತಾದ್ರೆ ಅದು ದೋಷ ಆಗುವುದಿಲ್ಲ. ಆದ್ರೆ ಒಂದು ದೋಷ ಇದೆ, ತನ್ನ ಯೋಗ್ಯತೆಗಿಂತ ಬಹಳ ಕಡಿಮೆಯ ಮಂದಿಯನ್ನ ಬಯಸಿ ಅಕಸ್ಮಾತ್ ಕೇವಲ ದೈಹಿಕವಾದ ಬಯಕೆಯಿಂದ ಅಕಸ್ಮಾತ್ ಅವಳು ಜಾರಿದ್ಲು ಅಂತಂದ್ರೆ ಅವಳ ಸಾಧನೆಯಲ್ಲಿ ತೊಡಕುಂಟಾಗುತ್ತೆ ಅಂತ ಈ ರೀತಿ ಧರ್ಮದ ಸೂಕ್ಷ್ಮಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಾತಾಡುವುದನ್ನ ನಾವು ನೋಡ್ತೇವೆ. ಆದ್ರೆ ಇದು ದೇವತೆಗಳಿಗೆ ಸಂಬಂಧಪಟ್ಟ ವಿಶಿಷ್ಟವಾದ ಸಂಗತಿ ಹೊರತು ನಾವು
ಎಲ್ಲ ಕಡೆಯೂ ಇದನ್ನ ಲೋಕದಲ್ಲಿ ಪೂರ್ತಿಯಾಗಿ ಸಂದರ್ಭ ಸಮಯವನ್ನ ಗಮನಿಸದೆ ನಿರ್ಣಯಿಸುವ ಹಾಗಿಲ್ಲ ಅನ್ನುವ ಎಚ್ಚರವೂ ನಮಗಿರ್ಬೇಕು. ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರ ಮತ್ತೆ ಸುಗ್ರೀವ ಇಬ್ರು ಕೂಡ ತಮ್ಮ ಯೋಗ್ಯತೆಗಿಂತ ಹಿರಿಯರಾದವರನ್ನ ಬಯಸಿದ್ರು ಅನ್ನುವ ಕಾರಣಕ್ಕಾಗಿ ಅವರ ಆನಂದದಲ್ಲಿ ಶ್ರಾಸ ಉಂಟಾಯಿತು ಅಂತ ಒಂದು ಮಾತು ಇದೆ. ಸುಗ್ರೀವ ತನ್ನ ಯೋಗ್ಯತೆಗಿಂತ ಹಿರಿಯಳಾದ ತಾರೆಯನ್ನ ಬಯಸಿದ, ಚಂದ್ರನು ಹಾಗೆ ಯೋಗ್ಯತೆಗಿಂತ ಹಿರಿಯಳಾದ ಅಲ್ಲಿ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರೆ, ಇಲ್ಲಿ ವಾಲಿಯ ಮಡದಿಯಾದ ತಾರೆ, ಇವರು ಬೇರೆ ಬೇರೆ. ಅದರಿಂದಾಗಿ ಅವರ ಆನಂದದಲ್ಲಿ ಹ್ರಾಸ ಉಂಟಾಯಿತು ಅನ್ನುವ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಶ್ರೇಷ್ಠಾಪರಾಧವೇ ಮಹಾ ಅಪರಾಧ ಅಂತ ಹೇಳಿದ ಮಾತು ಮತ್ತೆ ಮತ್ತೆ ಬರುತ್ತೆ. ಪರಿತ್ರಾಣಂಚ ಕರ್ತವ್ಯಂ ಆರ್ತಾನಾಂ ಪೃಥುಲೋಚನ ತವ ಕೃತ್ವಾ ಮಮ ಪರಿತ್ರಾಣಂ ತವ ಧರ್ಮ ನ ಲುಪ್ಯತೆ ಯದಿವಾಪ್ಯಸ್ಯ ಧರ್ಮಸ್ಯ ಸೂಕ್ಷ್ಮೋಪಿ ಸ್ಯಾದ್ ವ್ಯತಿಕ್ರಮ ಸಚತೆ ಧರ್ಮ ಏವ ಸ್ಯಾತ್ ದತ್ವಾ ಪ್ರಾಣಾನ್ ಮಮಾರ್ಜುನ ಭಕ್ತಾಂಚ ಭಜವಾಂ ಪಾರ್ಥ ಸತಾಂ ಏತತ್ ಮತಂ ಪ್ರಭೋ ಅನ್ನುವ ಮಾತು ಭಾರತದಲ್ಲಿ ಬಂದದ್ದು. ಉಲೂಪಿ ಹೇಳ್ತಾಳೆ ಇದನ್ನ ಅರ್ಜುನನಿಗೆ, ಸಂಕಟದಲ್ಲಿರುವ ನಮ್ಮಂಥವರ ರಕ್ಷಣೆಯನ್ನು ನೀನು ಮಾಡಬೇಕು, ಇದು ಧರ್ಮದ ಗತಿ ಸೂಕ್ಷ್ಮ ಇದು. ಹಾಗಾಗಿ ನಮ್ಗೆ ನೀನು ರಕ್ಷಣೆ ಕೊಡುವುದರ ಮೂಲಕ ಧರ್ಮಲೋಪ ಖಂಡಿತ ಎಂದಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ನ ಈ ನಡೆಯಿಂದ ನಿನ್ನಲ್ಲಿ ಧರ್ಮಲೋಪ ಆಗುತ್ತೆ ಅಂತ ಏನಾದ್ರೂ ಅನ್ನಿಸಿದ್ರೆ ಅದು ನನ್ನ ಪ್ರಾಣವನ್ನ ತೆಗೆಯುವಂತಾಗ್ಲಿ ಹೊರತು ನಂಗೆ ನಿಶ್ಚಯ ಇದೆ ನಿನ್ನ ಧರ್ಮ ಲೋಪ ಆಗುದಿಲ್ಲ ಅಂತ. ಅಕಸ್ಮಾತ್ ಅದು ಲೋಪಕ್ಕೆ ಕಾರಣ ಆಗುವುದಾದ್ರೆ ಸಚತೆ ಧರ್ಮ ಏವ ಸ್ಯಾತ್ ದತ್ವಾ ಪ್ರಾಣಾನ್ ಮಮ ಅರ್ಜುನ, ನನ್ನ ಪ್ರಾಣವನ್ನ ಬೇಕಾದ್ರೂ ಅದು ಮೊದಲು ಆ ಧರ್ಮ ಲೋಪದಿಂದ ದೋಷ ಬಂದಾದ್ರೆ ಅದು ನನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗ್ಲಿ ಹೊರತು ನಿನಗೆ ಏನು ಆಗುದಿಲ್ಲ ಅನ್ನುವ ವಿಶ್ವಾಸ ನನಗಿದೆ ಅಂತ ಹೀಗೆ ಆರ್ತರಿಗೆ ನೆರವು ಕೊಡಬೇಕಾದದ್ದು, ನೊಂದವರಿಗೆ ಸಾಂತ್ವನ ಹೇಳಬೇಕಾದದ್ದು, ಅಗತ್ಯ ಸಾಂತ್ವನವನ್ನ ನೀಡುವ ಮೂಲಕ ಅವರ ಮಾನಸಿಕ ಬೆಳವಣಿಗೆಗೆ ಕಾರಣವಾಗಬೇಕಾದದ್ದು, ಹೊಸತನದ ಸತ್ಯದ ಚಿತ್ರಣನ ಮನಸ್ಸಿನಲ್ಲಿ ಮೂಡಿಸಿ ಧೈರ್ಯವನ್ನ ಕೊಡುವಂಥದ್ದು ಸಜ್ಜನರಿಗೆ ಮಹಾಲಕ್ಷಣವಾಗುತ್ತೆ. ಅದು ದೋಷ ಖಂಡಿತ ಆಗುವುದಿಲ್ಲ. ಹಾಗಾದ್ರೆ ಅಪರಾಧದ ಒಟ್ಟು ಒಂದು ವಿವರಣೆಯನ್ನ ಕೊಡುವ ಇಲ್ಲಿ ಭಾಗಗಳಲ್ಲಿ ಕಂಡುಬರುವ ಸಾರಾಂಶ ಏನು ಅಂದ್ರೆ, ಶ್ರೇಷ್ಠರನ್ನ ಅಪಮಾನಿಸುವುದು ಮಹಾ ಅಪರಾಧ ಎಲ್ಲದಕ್ಕಿಂತ. ಉಳಿದಂತೆ ಎಲ್ಲ ಅಪರಾಧವು ಇದರ ಅಡಿಯಲ್ಲಿ ನಿಲ್ತದೆ. ಇದು ಅಂದ್ರೆ ಇದಕ್ಕಿಂತ ದೊಡ್ಡ ಉಳಿದದ ಅಪರಾಧ ಅಲ್ಲ ಅಂತಲ್ಲ. ಮಹಾ ಅಪರಾಧ ಯಾವುದು ಅಂದ್ರೆ, ನಮ್ಮಕ್ಕಿಂತ ಎತ್ತರದಲ್ಲಿ ಇರುವಂತವರನ್ನ ನಾವು ಅವಮಾನಿಸುವುದು ಅನ್ನುವ ಸೂಕ್ಷ್ಮವನ್ನ ಈ ಮಾತುಗಳಲ್ಲಿ ನಾವು ಆಚಾರ್ಯರು ತೋರಿಸಿಕೊಟ್ಟದ್ದು ಭಾರತದಲ್ಲೂ ಕಾಣುವಂಥದ್ದು. ಇದು ಎಲ್ಲ ಕಡೆಗೂ ನಮ್ಗೆ ನೆನಪಿರ್ಬೇಕು. ಹಾಗಾಗಿಯೇ ನಾವು ದೇವತೆಗಳ ಬಗ್ಗೆ ಋಷಿಗಳ ಬಗ್ಗೆ ತಪ್ಪಿ ಆಡುವ ತಪ್ಪು ಮಾತುಗಳು ನಮ್ಮನ್ನು ಎಲ್ಲಿ ಕೊಂಡು ಹೋಗಿ ನಿಲ್ಲಿಸುತ್ತೆ ಅರ್ಥ ಗೊತ್ತಿಲ್ಲದೆ ಮಾತಾಡೋದ್ರಿಂದ ಅನ್ನುವ ಎಚ್ಚರ ಇರಬೇಕು. ಶ್ರೇಷ್ಠಾಪರಾಧ ಅಂದ್ರೆ ಅವ್ರು ನಮ್ಮ ಎದುರುಗಡೆ ಬಂದಾಗ ಅವ್ರಿಗೆ ಕೆನ್ನೆಗೆ ಬಾರಿಸುದು ಅಂತ ಮಾತ್ರ ಅಲ್ಲ, ಅವ್ರು ಎಲ್ಲಿದ್ರು, ಯಾವಾಗಿದ್ರು, ಎಷ್ಟು ಹಿಂದಿನ ಕಾಲದವರಾಗಿದ್ರು, ಅವರ ಚರ್ಯೆಯನ್ನ ನಾವು ಇವತ್ತು ಹೇಳಿಕೊಂಡು ತಮಾಷೆ ಮಾಡುವುದು ಅಥವಾ ಆ ವಿಷಯವನ್ನ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ನಾವು ಪ್ರಸಿದ್ಧಿಗೆ ಬರ್ಲಿಕ್ಕೋ, ಟಿ ಆರ್ ಪಿ ಹೆಚ್ಚಿಸ್ಕೊಳ್ಲಿಕ್ಕೋ ಅಥವಾ ಇನ್ನೇನಾದ್ರೂ ಮಹಾ ಧರ್ಮ ದ್ವೇಷದಿಂದ ಕೂಡಿದ ಮಾತುಗಳಿಗಾಗಿ ಅವರನ್ನ ಬಳಸಿಕೊಳ್ಳುವುದು, ಇದೆಲ್ಲವೂ ಕೂಡ ನಮ್ಮ ಆನಂದವನ್ನ ಹ್ರಾಸ ಮಾಡುತ್ತೆ, ಜೀವನದ ಎಲ್ಲಾ ತರದ ಸುಖಗಳನ್ನು ಅಪಹರಿಸಿ ಬಿಡುತ್ತೆ. ಅದರಿಂದಾಗಿ ಇದು ಎಷ್ಟು ಜೀವನದ ದೊಡ್ಡ ಪಾಠ ಅಂತ ನಾವು ಭಾವಿಸಿದ್ರು ಮುಗಿಯುವ ತನಕವೂ ಇದು ಎಚ್ಚರದಲ್ಲಿ ಇದ್ರೆ ಮಾತ್ರ ನಮ್ಮ ಭಕ್ತಿಗೆ ಒಂದು ಪೂರ್ಣತೆ ಬರುತ್ತೆ. ಯಾಕೆಂದ್ರೆ ಭಗವಂತನಲ್ಲಿ ಭಕ್ತಿ ಬರಬೇಕಾದ್ರೂ ಉಳಿದವರು ಭಗವಂತನ ಭಕ್ತರು, ಅವರಿಗೆ ನಮ್ಮಿಂದ ಯಾವ ಕಾರಣಕ್ಕೂ ಅಪಮಾನ ಆಗಬಾರದು ಅನ್ನುವ ಎಚ್ಚರಿಕೆ ನಮ್ಗಿರ್ಬೇಕು. ನಮ್ಗೆ ಅನ್ಯಾಯ ಆಗುತ್ತೆ, ಹಿಂಸೆ ಆಗುತ್ತೆ, ತೊಂದರೆ ಆಗುತ್ತೆ, ಹೌದು ಖಂಡಿತ ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಬೇರೆ ಬೇರೆ ಸಮಸ್ಯೆಗಳು ಇದ್ದೇ ಇದೆ. ಆದ್ರೆ ಈ ಸಮಸ್ಯೆಗಳಿಗೆ ಪ್ರತಿಯಾಗಿ ನಾವು ದ್ವೇಷ ಕಾರುವ ಭರದಲ್ಲಿ ನಮಗೊಂದು ಅದೊಂದು ಕೆಟ್ಟ ಸ್ವಭಾವವಾಗಿ ಎಲ್ಲರನ್ನೂ ನಾವು ಎದುರಿಸ್ಬೇಕು ಅಂತನ್ನುವ ಒಂದು ದುರಾಸೆ ಹುಟ್ಟಿಬಿಟ್ರೆ ಅದರಿಂದ ಅಪಾಯ ಆಗುದು ನಮ್ಗೆ ಜಾಸ್ತಿ. ಯಾಕೆಂದ್ರೆ ಎಲ್ಲರ ಹತ್ರ ಒಂದೇ ತರದ ನಿರ್ಣಯವನ್ನು ನಾವು ಕೈಗೊಳ್ಳಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ತಲೆ ಬಾಗಬೇಕು, ಕೆಲವೊಮ್ಮೆ ತಲೆ ಎತ್ತಬೇಕು,
ತಲೆ ಬಾಗುವುದ್ರಿಂದಲೇನೆ ತಲೆ ಎತ್ತಲಿಕ್ಕಾಗುತ್ತೆ ಅನ್ನುವ ಸ್ಥಿತಿ ಕೆಲವೊಮ್ಮೆ ಇರುತ್ತೆ. ಅದು ಆ ಕ್ಷಣಕ್ಕೆ ನಮಗೆ ನಮ್ಮಲ್ಲಿ ಎಲ್ಲವೂ ಸರಿ ಇದೆ ಅಂತ ಅನ್ನಿಸ್ಬಹುದು. ಆದರೆ ಕಾಲ ಹೋದ ಹಾಗೆ ಆ ಅಪರಾಧದಿಂದ ನಾವು ಕಳ್ಕೊಂಡ ಸಂಗತಿ ಏನು ಅನ್ನುವುದು ಗೊತ್ತಾಗುವಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತೆ. ಅದರಿಂದಾಗಿ ಸಂದರ್ಭ ನೋಡ್ಕೊಳ್ಬೇಕು. ಸೋಲುವುದು ಅನ್ನುವುದು ಯಾವತ್ತೂ ಕೂಡ ಅದು ದೋಷ ಅಲ್ಲ, ಅಥವಾ ಗೆಲ್ಲುವುದೇ ಯಾವಾಗ್ಲೂ ಗುಣ ಅಲ್ಲ. ಅದರ ಮುಂದಿನ ಪರಿಣಾಮ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದ್ರ ಅರ್ಜುನನಾಗಿ ಇಲ್ಲಿ ಬಂದಾಗ ಈ ಅನೇಕ ಚಟುವಟಿಕೆಗಳಿಂದ ನಮಗೆ ತೋರಿಸಿದ ಸಂಗತಿ ಬಹು ದೊಡ್ಡ ಪಾಠ. ಎತ್ತರದ ಹಿರಿಯರ ಆಶೀರ್ವಾದವು ನಾವು ಪಡ್ಕೊಳ್ಳಿ ಟ್ರೈ ಮಾಡಬೇಕು ಹೊರತು ಅವರ ಅವಗ್ರಹಕ್ಕೆ. ಅವರ ನೋಡಿ, ಅಲ್ಲಿ ಚವನನ ಕಥೆಯಲ್ಲಿ ಅವನೇನು ಶಾಪ ಕೊಡ್ಲಿಲ್ಲ, ಕೇವಲ ಬೇಸರ ಮಾಡಿಕೊಂಡ ತಕ್ಷಣವೇ ಇಡೀ ಊರಿನ ಎಲ್ಲ ಶರಿಯಾತಿಯ ಮಂದಿಗೆ ಮಲಬದ್ಧತೆ ಉಂಟಾಗಿ ಪೂರ್ತಿ ಅನಾರೋಗ್ಯದಿಂದ ಒದ್ದಾಡಿಬಿಟ್ರು. ಆಗ ಅವನು ಇದೇ ಮಾತು ಹೇಳ್ತಾನೆ, ನಮ್ಮಿಂದ ಹಿರಿಯರಿಗೆ ತೊಂದರೆ ಆಗಿದೆ, ಇಲ್ಲಿ ಯಾವುದೋ ಒಂದು ಏನೋ ಹಿರಿಯರ ಸ್ಥಾನ ಇದೆ, ಅದಕ್ಕೆ ನೀವು ಯಾರೋ ತೊಂದರೆ ಕೊಟ್ಟಿದ್ದೀರಿ, ಅದರಿಂದಾಗಿ ನೀವು ಮೊದಲು ಆ ತಪ್ಪನ್ನು ಒಪ್ಪಿಕೊಳ್ಳಿ ಅಂತ ಬಂದು ಹೀಗೆ ಹೇಳಿ ಬಳಿಕ ಆ ಸಮಸ್ಯೆಗೆ ಒಂದು ಉತ್ತರ ಸಿಗುತ್ತೆ. ಇದು ನಾವು ತಿಳ್ಕೊಳ್ಬೇಕಾದಂತಹ ಬಹಳ ಮುಖ್ಯವಾದ ಸಂಗತಿ ಅಂತ ಭಾವಿಸ್ತಾ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೆ ಮುಂದಿನ, ನಾಳೆ ಅಂದ್ರೆ ನಾಳಿದ್ದು ಮುಂದಿನ ಗುರುವಾರ ಮುಂದಿನ ಚಿಂತನೆಯನ್ನ ನಾವು ನೋಡೋಣ. ನಮಸ್ಕಾರ.